ಆರೋಗ್ಯಕ್ಕಾಗಿ ಅಮೃತ ರಾಷ್ಟ್ರೀಯ ಅಭಿಯೋಜನೆ. ಇದು ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ನಮ್ಮ ವೈದ್ಯಕೀಯ ಕಾಲೇಜಿಗೆ ವಿಶೇಷವಾಗಿ ನೀಡಿರುವಂತಹ ಒಂದು ಜವಾಬ್ದಾರಿಯಾಗಿದೆ. ಆಯುರ್ವೇದ ಶಾಸ್ತ್ರದಲ್ಲಿ ಯಾವ ರೋಗಕ್ಕೂ ಇದನ್ನು ಬಳಸಕ್ಕಾಗಲ್ಲ ಅಂತ ಹೇಳಕ್ಕೆ ಆಗಲ್ಲ. ಯಾವುದೇ ರೀತಿಯ ಜ್ವರದಲ್ಲೂ ಕೂಡ ಈ ಅಮೃತ ಬಳ್ಳಿನ ಕೊಡ್ಬೋದು. ಇಡೀ ನಮ್ಮ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದೆ ಅಂತ ತಾವು ಕೇಳಿರ್ಬೋದು. ಸೊ ಮಧುಮೇಹ ರೋಗಕ್ಕೆ ಇಂಡಿಕೇಟೆಡ್ ಪ್ಲಾಂಟ್ ಇದು. ಈ ಅಮೃತ ಬಳ್ಳಿಯ ನಿಯತ ಸೇವನೆಯಿಂದ ಬಯೋಲಾಜಿಕಲ್ ಏಜ್ ಅನ್ನ ನಾವು ಕಮ್ಮಿ ಇಟ್ಕೋಬಹುದು. ಈಗ ರೋಡ್ ಸೈಡ್ಗೆ ಅಮೃತ ಬಳ್ಳಿ ಬೆಳೆದಿದ್ದನ್ನ ತಗೊಂಡ್ ಬಂದು ನಾವು ಕಷಾಯನೋ ಅಥವಾ ರಸನೋ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಜಂತುಗಳು ಅಥವಾ ಈ ಹೆವಿ ಮೆಟಲ್ ಟಾಕ್ಸಿಸಿಟಿ ಅಂತೇನು ಹೇಳ್ತೀವಿ ಇವತ್ತು ಸಿಟಿಗಳಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡ್ತೀವಿ, ಅದೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ನಮ್ಮನೆಯಲ್ಲಿಯೇ ನಾವು ಬೆಳ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇದರಿಂದ ಆಗಲ್ಲ. ಶಾಲೆ ಮಕ್ಕಳಿಗೆ ನಾವು ಈ ಕಾರ್ಯಾಗಾರವನ್ನು ಆಯೋಜಿಸಿದಾಗ ಕೆಲವೊಬ್ರು ತುಳಸಿ ಗಿಡನ ಅಂತ ಕೇಳಿದ್ರು. ತುಂಬ ದುಃಖ ಆಯಿತು ಸರ್, ಇವತ್ತವರಿಗೆ ಜ್ವರ ಬಂದರೆ ಏನು ಮಾಡ್ತೀರಾ? ನಾವು ಆಸ್ಪತ್ರೆಗೆ ಹೋಗ್ತೀವಿ, ಇಂಜೆಕ್ಷನ್ ತೊಗೊಳ್ತೀವಿ, ಮಾತ್ರೆ ತೊಗೊಳ್ತೀವಿ ಅಂತಾರೆ, ವಿನಃ ಇಂತಹ ಒಂದು ಅಮೃತದಂಥ ಗಿಡ ಅವರ ಹಿತ್ತಲಲ್ಲೇ ಇದ್ದರೂ ಕೂಡ ಅದನ್ನು ಗುರುತಿಸೋಕ್ಕಾಗಲಿ ಅಥವಾ ಉಪಯೋಗಕ್ಕಾಗಲಿ ಗೊತ್ತಾಗಿಲ್ಲ. 80% ಅಷ್ಟು ಸಫರ್ ಆಗ್ತಾ ಇರೋದು ಈ ಗಂಟು ನೋವು, ಡಯಾಬಿಟೀಸು, ಕ್ರಾನಿಕ್ ಡಿಸೀಸಸ್ಸು ಅಡ್ಡ ಪರಿಣಾಮ ಇಲ್ಲದೆ ಇರುವಂತಹ ಔಷಧಿಗಳಿರುವಾಗ ಉಪಯೋಗ ಮಾಡಲೇಬೇಕು. ನಾವು 10 cm ಉದ್ದದ ಕಾಂಡವನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡಿ ನಾವು ಸಾವಯವ ಸಸ್ಯದ ಮಾಧ್ಯಮ ಅಂದರೆ ಮೀಡಿಯಾದಲ್ಲಿ ನಾಟಿ ಮಾಡಿದರೆ ಸುಮಾರು 1 ವಾರದಿಂದ 10 ದಿವಸದಲ್ಲಿ ಅದು ಚಿಗುರೊಡೆಯಲು ಪ್ರಾರಂಭ ಆಗ್ತದೆ. 1 ತಿಂಗಳಾದಮೇಲೆ ಅದು 4-5 ಚಿಗುರೆಲೆಯನ್ನು ಬಿಡುತ್ತೆ. ಆ ಚಿಗುರೆಲೆಯನ್ನು ನಾವು ಔಷಧಿಯಾಗಿ ಉಪಯೋಗಿಸ್ಬೋದು. ಯಾರಿಗೆ ಅಮೃತ ಬಳ್ಳಿಯನ್ನು ಮನೇಲಿ ಬೆಳೆಸಬೇಕು ಅಥವಾ ಪ್ರತಿಯೊಬ್ಬರು ಬೆಳೆಸಲೇಬೇಕು ಅಮೃತ ಬಳ್ಳಿನ, ಅದಕ್ಕೆ ನಿಮಗೆ ಎಲ್ಲಪ್ಪ ಸಿಗತ್ತೆ ಬಳ್ಳಿ ಅಂದರೆ ಇಲ್ಲಿ ಸಿಗತ್ತೆ. ಇದು ಅಮೃತಕ್ಕೆ ಸಮಾನವಾಗಿರೋದ್ರಿಂದ ಇದನ್ನು ಅಮೃತ ಬಳ್ಳಿ ಅಂತ ಕರೀತಾರೆ. ನಮ್ಮ ರೋಗ ನಿರೋಧಕ ಶಕ್ತಿಯ ಸಂರಕ್ಷಣೆ ಮಾಡೋದು ಹಾಗೂ ರೋಗ ನಿರೋಧಕ ಶಕ್ತಿನ ವರ್ಧನೆ ಮಾಡೋದು, ಈ ಎರಡೂ ಕೆಲಸವನ್ನು ಅಮೃತ ಬಳ್ಳಿ ಮಾಡುತ್ತೆ. ಆಯುರ್ವೇದ ಶಾಸ್ತ್ರದಲ್ಲಿ ಯಾವ ರೋಗಕ್ಕೂ ಇದನ್ನು ಬಳಸಕ್ಕಾಗಲ್ಲ ಅಂತ ಹೇಳಕ್ಕೆ ಆಗಲ್ಲ. ಯಾವುದೇ ರೀತಿಯ ಜ್ವರದಲ್ಲೂ ಕೂಡ ಈ ಅಮೃತ ಬಳ್ಳಿನ ಕೊಡ್ಬೋದು. ಇಡೀ ನಮ್ಮ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದೆ ಅಂತ ತಾವು ಕೇಳಿರ್ಬೋದು. ಸೊ ಮಧುಮೇಹ ರೋಗಕ್ಕೆ ಮುಖ್ಯವಾದಂತಹ ಇಂಡಿಕೇಟೆಡ್ ಪ್ಲಾಂಟ್ ಇದು. ಗಂಟು ನೋವಿನ ಸಮಸ್ಯೆ ಇರುವಂಥವರಿಗೆ ಅಮೃತ ಬಳ್ಳಿ ಒಂದು ವಿಶೇಷವಾದಂತಹ ಔಷಧಿ. 5000 ವರ್ಷದ ಹಿಂದೆ ನಮ್ಮ ಆಯುರ್ವೇದ ಗ್ರಂಥವಾಗಿರುವಂತಹ ಚರಕ ಸಂಹಿತೆಯಲ್ಲಿ ಇದರ ಉಪಯೋಗವನ್ನು ಬರೆದಿದ್ದಾರೆ. ಪ್ರತಿನಿತ್ಯ ಅಮೃತ ಬಳ್ಳಿ ಸಸ್ಯದ ರಸವನ್ನು ಸೇವನೆ ಮಾಡುವುದರಿಂದ ಮನುಷ್ಯನ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ. ಇನ್ನು ರಕ್ತಹೀನತೆಗೆ, ಜೀರ್ಣಕ್ಕೆ ಸಂಬಂಧವಾಗಿರುವಂತಹ ಯಾವುದೇ ರೋಗಗಳಿಗಾಗಲಿ, ಚರ್ಮ ರೋಗಗಳಲ್ಲಿ, ಸಂಧಿ ರೋಗಗಳಲ್ಲಿ, ಈ ಎಲ್ಲ ವಿಧದ ರೋಗಗಳಲ್ಲಿಯೂ ಕೂಡ ಅಮೃತ ಬಳ್ಳಿಯನ್ನು ನಾವು ಉಪಯೋಗ ಮಾಡ್ಬೋದು. ಈ ಅಮೃತ ಬಳ್ಳಿಯ ನಿಯತ ಸೇವನೆಯಿಂದ ಈ ಬಯೋಲಾಜಿಕಲ್ ಏಜನ್ನು ನಾವು ಕಮ್ಮಿ ಇಟ್ಕೋಬೋದು. ರಕ್ತ ವಾಂತಿ ಆಗೋದು, ಆಮೇಲೆ ಮೂಗಿಂದ ರಕ್ತ ಸೋರುವಂಥದ್ದು, ಆಮೇಲೆ ರಕ್ತ ದೇಹದಲ್ಲಿ ಕಮ್ಮಿ ಆಗುವಂಥದ್ದು, ರಕ್ತಹೀನತೆ ಅಂತ ಏನು ಹೇಳ್ತೀವಿ, ಈ ರಕ್ತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳಲ್ಲೂ ಕೂಡ ಇದನ್ನು ಉಪಯೋಗಿಸ್ಬೋದು. ಇನ್ನೊಂದು ಮುಖ್ಯವಾಗಿ ಜಾಂಡಿಸ್ ಆಗುತ್ತಲ್ಲ, ಕಾಮಾಲೆ ಅಂತ ಹೇಳ್ತೀವಿ, ಈ ರೋಗದಲ್ಲೂ ಕೂಡ ಅಮೃತ ಬಳ್ಳಿಯ ಪ್ರಯೋಗ ತುಂಬ ಪ್ರಶಸ್ತ ಅಂತ ಹೇಳಿದ್ದಾರೆ. ಇದರಲ್ಲಿ 3 ಪ್ರಭೇದಗಳಿವೆ, ಸಸ್ಯ ಪ್ರಭೇದಗಳಿವೆ. ಒಂದು ಟೈನೋಸ್ಪೋರಾ ಕಾರ್ಡಿಫೋಲಿ ಅಂತ ವೈಜ್ಞಾನಿಕವಾಗಿ ನಾವು ಕರಿತೇವೆ, ಇನ್ನೊಂದು ಟೈನೋಸ್ಪೋರಾ ಕ್ರಿಸ್ಪಾ, ಇನ್ನೊಂದು ಟೈನೋಸ್ಪೋರಾ ಮಲಬಾರಿಕಾ ಅಂತೇಳಿ. ಶಾಸ್ತ್ರ ಪ್ರಕಾರ ಹೆಚ್ಚಿಗೆ ಔಷಧಿಯ ಉಪಯೋಗ ಇರುವಂಥದ್ದು ಟೈನೋಸ್ಪೋರಾ ಕಾರ್ಡಿಫೋಲಿಯಾ ಅಂತೇಳಿ. ಇದು ಭೌಗೋಳಿಕವಾಗಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಪ್ರಪಂಚದ ಎಲ್ಲ ಉಷ್ಣವಲಯ ಪ್ರದೇಶಗಳಲ್ಲಿ ವ್ಯತ್ಯಚ್ಛವಾಗಿ ಕಂಡುಬರುತ್ತೆ. ಅದರಲ್ಲೂ ಸ್ಥಳೀಯವಾಗಿ ನೋಡುವುದಾದರೆ ಕೆರೆ ಕುಂಟಗಳು, ಹಳ್ಳಗಳ ಎಲ್ಲಿ ನೀರು ಹೋಗ್ತಾಗುತ್ತೋ ಅಲ್ಲಿ, ಮತ್ತು ಹಳೆ ಕಟ್ಟಡಗಳ ಮೇಲೆ ಮತ್ತು ವಿದ್ಯುತ್ ಕಂಬಗಳ ಮೇಲೆ ಅದು ಸುತ್ತಕೊಂಡು ಸುಲಭವಾಗಿ ಬೆಳೆಯುತ್ತೆ. ಈ ಸಸ್ಯ ಎಲ್ಲಿ ಅದಕ್ಕೆ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಇರುತ್ತೋ ಅದ್ರ ಸುತ್ತ ಹಬ್ಬಿಕೊಂಡು ಹೋಗುತ್ತೆ. ಎಲೆಗಳು ಆಲ್ಟರ್ನೇಟ್ ಆಗಿರುತ್ತೆ. ಬಲಿತ ಸಸ್ಯದ ಕಾಂಡದ ಮೇಲೆ ಈ ರೀತಿಯ ನಾವು ಟ್ಯೂಬರ್ಕಲ್ಸನ್ನ ನೋಡ್ತೇವೆ. ಹ್ಯಾಂಗಿಂಗ್ ರೂಟ್ಸ್ ಇರುತ್ತೆ, ಇದನ್ನು ನಾವು ಫೋಟೋಸಿಂಥೆಟಿಕ್ ರೂಟ್ ಅಂತ ಕರಿತೇವೆ. ಈ ಸಸ್ಯದ ಎಲೆಗಳು ಹೃದಯಾಕಾರದಲ್ಲಿರುತ್ತೆ ಮತ್ತು ಈ ಸಸ್ಯದಲ್ಲಿ 2 ರೀತಿಯ ಹೂವುಗಳನ್ನು ಕಾಣ್ತೇವೆ ನಾವು. ಈ ಸಸ್ಯವನ್ನು ಯಾವ ರೀತಿ ಸಂತಾನೋತ್ಪತ್ತಿ ಮಾಡ್ಬೋದು ಅಂತ ಹೇಳಿದ್ರೆ ಬೀಜದಿಂದಲೂ ಕೂಡ ನಾವು ಮಾಡ್ಬೋದು. ಬೀಜದ್ದು ಜರ್ಮಿನೇಷನ್ ರೇಟು ತುಂಬ ಕಡಿಮೆ ಇರುತ್ತೆ. ಅಂದರೆ ಲಾರ್ಜ್ ಸ್ಕೇಲಲ್ಲಿ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತೇಳಿದರೆ ಈ ರೀತಿ ಬಲಿತಂತಹ ಕಾಂಡಗಳನ್ನು ನಾವು 10 cm ಉದ್ದದ ಕಾಂಡವನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡಿ ನಾವು ಸಾವಯವ ಸಸ್ಯದ ಮಾಧ್ಯಮ ಅಂದರೆ ಮೀಡಿಯಾದಲ್ಲಿ
ನಾಟಿ ಮಾಡಿದರೆ ಸುಮಾರು 1 ವಾರದಿಂದ 10 ದಿವಸದಲ್ಲಿ ಅದು ಚಿಗುರೊಡೆಯಲು ಪ್ರಾರಂಭ ಆಗ್ತದೆ. 1 ತಿಂಗಳಾದಮೇಲೆ ಅದು 4-5 ಎಲೆಯನ್ನು ಚಿಗುರು ಎಲೆಯನ್ನು ಬಿಡುತ್ತೆ. ಆ ಚಿಗುರು ಎಲೆಯನ್ನು ನಾವು ಔಷಧವಾಗಿ ಉಪಯೋಗಿಸ್ಬೋದು. ಅನಂತರ 2 ಅಥವಾ 3 ತಿಂಗಳ ನಂತರ ಈ ಕಾಂಡ ಈ ರೀತಿ ಬಲಿಯುತ್ತೆ. ಈ ಬಲಿತ ಕಾಂಡವನ್ನು ನಾವು ಕಷಾಯ ಮಾಡಲಿಕ್ಕೆ ಉಪಯೋಗ ಮಾಡ್ತೇವೆ. 10 ಸೆಂಟಿಮೀಟರ್ ಅಷ್ಟು ಉದ್ದದ ಬಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಮನೆಯಲ್ಲಿ ರುಬ್ಬೋಕಲ್ಲಿಂದಾಗಲಿ ಅಥವಾ ಯಾವುದೇ ರೀತಿಯ ನಾವು ಏಲಕ್ಕಿಯನ್ನು ಪುಡಿ ಮಾಡುವಂತಹ ಸಾಧನದಿಂದಾಗಲಿ ಜಜ್ಜಿ 100 ಮಿಲಿಲೀಟರ್ ನೀರಲ್ಲಿ ಹಾಕಿ ಅದನ್ನು ಕುದಿಸ್ಬೇಕು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಟೀ ಮಾಡಿರೋ ಥರ. ಅದು ಯಾವಾಗ 50 ml ಅಷ್ಟು ಇಳಿಯುತ್ತೋ ಅದನ್ನು ನಾವು ಸೋಸ್ಕೊಂಡು ಕುಡಿಯುವಂಥದ್ದು, ಬಿಸಿ ಇರುವಾಗಲೇ ಕುಡಿಯುವಂಥದ್ದು. ಇವಾಗ ಜ್ವರ ತುಂಬ ಜಾಸ್ತಿ ಇದೆ ಅಂದರೆ ದಿವಸಕ್ಕೆ 2 ಬಾರಿ ಉಪಯೋಗಿಸ್ಬೋದು, ಇಲ್ಲ ಅಂದರೆ 1 ಸಲ ಉಪಯೋಗಿಸ್ಬೋದು. ಇನ್ನು ಅದರ ರಸ ಮಾಡಬೇಕು ಅಂತ ಹೇಳಿದರೆ ಅಮೃತ ಬಳ್ಳಿಯ ಕಾಂಡ ಹಾಗೂ ಎಲೆ ಎರಡನ್ನೂ ಕೂಡ ಚಿಕ್ಕದಾಗಿ ತುಂಡುಗಳನ್ನಾಗಿ ಮಾಡಿ ಅದನ್ನು ಜಜ್ಜಿ ಒಂದು ಶುದ್ಧವಾಗಿರುವಂತಹ ಬಟ್ಟೆನಲ್ಲಿ, ಕಾಟನ್ ಬಟ್ಟೆನಲ್ಲಿ ಹಾಕಿ ಅದನ್ನು ಹಿಂಡಬೇಕು. ಆವಾಗ ರಸ ಬರುತ್ತೆ. ಇನ್ನು ಇಷ್ಟೆಲ್ಲ ಮಾಡೋದು ಕಷ್ಟ ಅಂತ ಅಂದ್ಕೊಳ್ಳೋರು ಅಮೃತ ಬಳ್ಳಿ ಗಿಡವನ್ನು ಚಿಕ್ಕದಾಗಿ ಕಟ್ ಮಾಡಿ ಜಜ್ಜಿ ಸ್ವಲ್ಪ ಮಟ್ಟಿಗೆ ಜಜ್ಜಿ ಮಿಕ್ಸರಲ್ಲಿ ಹಾಕಿ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಮಿಕ್ಸಿ ಮಾಡಿ ಬಂದಿರೋದನ್ನು ಟೀ ಶೋಧಿಸೋದ್ರಲ್ಲಿ ಸೋಸ್ಕೊಂಡು ಕೂಡ ಕುಡಿಬೋದು. ಇದರ ಪ್ರಮಾಣ ಮಾತ್ರ 20 ml ಜಾಸ್ತಿ ಇರಬಾರ್ದು, ಯಾಕೆಂದರೆ ಅದರ ರಸದಲ್ಲಿ ಅತ್ಯಾಧುನಿಕ ರಾಸಾಯನಿಕ ಅಂಶಗಳು ಬರುತ್ತೆ. ಮತ್ತು ನಾವು ಅದನ್ನು ಕುದಿಸದೇ ಇರೋದರಿಂದ ಅದು ಜೀರ್ಣ ಆಗೋದಕ್ಕೆ ಕೂಡ ನಮ್ಮ ದೇಹ ಸಹಕರಿಸಬೇಕಾಗತ್ತೆ. ಹಾಗಾಗಿ 20 ml ಅಷ್ಟು ಇದರ ರಸ ಹಾಗೂ 50 ml ಅಷ್ಟು ಇದರ ಕಷಾಯ. ಸುಮ್ಮನೆ ಬೆಳಗ್ಗೆ ಒಂದು ಎಲೆ ಕಿತ್ಕೊಂಡು ತಿಂದರೆ ಏನಾಗುತ್ತೆ? ಅಮೃತವಳ್ಳಿ ಖಂಡಿತವಾಗಲೂ ತಿನ್ಬೋದು ಸರ್, ಯಾಕೆಂದರೆ ಇವಾಗ ನೀವು ಕೇಳಿರ್ಬೋದು ಈ ಫುಡ್ ಎಲರ್ಜಿ ತುಂಬಾ ಜಾಸ್ತಿ ಆಗೋಗಿದೆ. ಆಮೇಲೆ ಕೆಲವರಿಗೆ ಏನರಿಂದ ಬರುತ್ತೆ ಅಂತ ಗೊತ್ತಾಗಲ್ಲ, ಮೈ ಮೇಲೆಲ್ಲ ಚಿಕ್ಕ ಚಿಕ್ಕ ದದ್ದೆಗಳು ಏಳೋಕ್ಕೆ ಶುರುವಾಗುತ್ತೆ, ತುರಿಸತ್ತೆ, ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅಂಥವರಲ್ಲಿ ತುಂಬ ಜನ ಪೇಷಂಟ್ಸಲ್ಲಿ ನಾನು ಇದೇ ರೀತಿ ಅಡ್ವೈಸ್ ಮಾಡಿ ಖಂಡಿತವಾಗಲೂ ಅದರಿಂದ ಉಪಯೋಗನ ಪಡ್ಕೊಂಡಿದ್ದಾರೆ. ಇನ್ನು ಕೆಲವೊಬ್ಬರು ರಸ ಕುಡಿಯಲ್ಲ, ಕಷಾಯ ಕುಡಿಯೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದವರಿಗೆ ನಾವು ಈ ರಸದೊಟ್ಟಿಗೆ ಕಷಾಯದೊಟ್ಟಿಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡೋ ಅಥವಾ ಜೇನುತುಪ್ಪ ಸೇರಿಸ್ಕೊಂಡೋ ಕುಡಿಯೋಕ್ಕೆ ಹೇಳ್ತೀವಿ. ಇನ್ನು ಅದು ಆಗಲ್ಲ ಅಂತ ಹೇಳೋರಿಗೆ ನೀವು ಎಲೆ ತಿನ್ಬೋದಾ ಅಂತ ಕೇಳಿದ್ರಲ್ವ, ಈ ಎಲೆನ ದೋಸೆ ಹಿಟ್ಟಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಕ್ಕೆ ಹೇಳಿಬಿಟ್ಟು ದೋಸೆ ಮಾಡಿಕೊಡೋಕ್ಕೆ ಹೇಳ್ತೀವಿ ಮಕ್ಕಳಿಗೆ. ಅದರಿಂದನೂ ಕೂಡ ತುಂಬ ಜನಕ್ಕೆ ಈ ಫುಡ್ ಎಲರ್ಜಿಗಳೆಲ್ಲ ಕಮ್ಮಿಯಾಗಿದೆ. ಈಗ ನೀವು ಪ್ರಾರಂಭದಲ್ಲಿ ಒಂದು ಪ್ರೊಸೀಜರ್ ಹೇಳಿದರೆ, ಹೊಸದಾಗಿ ಮನೇಲಿ ಮಾಡ್ತಿರ್ತಾರೆ ಅವ್ರಿಗೆ ಯಾವುದೇ ಒಂದು ವೈದ್ಯಕೀಯ ತರಬೇತಿ ಇರೋದಿಲ್ಲ, ಏನೋ ಪ್ರಮಾಣ ನೀರಿಂದೋ ಇನ್ಯಾವುದೋ ಬಳ್ಳಿದೋ ಎಲೆಯದೋ ಹೆಚ್ಚು ಕಡಿಮೆ ಆದರೆ ಅದನ್ನು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ? ಖಂಡಿತವಾಗಲೂ ಆಗಲ್ಲ. ಇನ್ನು ಯಾವುದರಿಂದ ಆಗ್ಬೋದು ಅಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ಈ ಅಮೃತ ಬಳ್ಳಿ ಮುಖ್ಯವಾಗಿ ಇರುವಂತಹ ಸುಮಾರು ಔಷಧಿಗಳಿದೆ, ಅದರಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಬಳಸಿರೋದ್ರಿಂದ ಅದಕ್ಕೆ ಯಾವ ಡೋಸೇಜನ್ನು ಹೇಳಿರ್ತಾರೋ ಆ ಡೋಸೇಜು ಮೀರಿ ತೊಗೊಂಡ್ರೆ ಅಡ್ಡ ಪರಿಣಾಮಗಳಾಗ್ಬೋದು. ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ, ಅಯ್ಯೋ ಡಾಕ್ಟರ್ ಹೇಳಿದ್ದಾರೆ ಅಂತ ಅದನ್ನೇ ಕುಡಿತಿರ್ತಾರೆ. ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಹೊಟ್ಟೆ ಹಿಂಡ್ದಂಗೆ ಆಗೋ ಸಾಧ್ಯತೆಗಳಿರುತ್ತೆ. ಈಗ ರೋಡ್ ಸೈಡಿಗೆ ಅಮೃತ ಬಳ್ಳಿ ಬೆಳೆದಿದ್ದನ್ನು ತೊಗೊಂಡು ಬಂದು ನಾವು ಕಷಾಯನೋ ಅಥವಾ ರಸನೋ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಜಂತುಗಳು ಅಥವಾ ಈ ಹೆವಿ ಮೆಟಲ್ ಟಾಕ್ಸಿಸಿಟಿ ಅಂತೇನು ಹೇಳ್ತೀವಿ ಇವತ್ತು ಸಿಟಿಗಳಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ, ಅದೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ನಮ್ಮನೆಯಲ್ಲೇ ನಾವು ಬೆಳ್ಕೊಂಡಿದ್ದರೆ ಖಂಡಿತವಾಗಲೂ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇದರಿಂದ ಆಗಲ್ಲ. ಈ ಗಿಡದ ಬಗ್ಗೆನೇ ರಾಷ್ಟ್ರೀಯ ಅಭಿಯಾನವನ್ನು ಹಮ್ಮಿಕೊಂಡಿತ್ತು, ಅದರ ಹೆಸರು ಆರೋಗ್ಯಕ್ಕಾಗಿ ಅಮೃತ ಅಂತ. ಎಷ್ಟು ಚೆನ್ನಾಗಿದೆ ಇದು, ಆರೋಗ್ಯಕ್ಕಾಗಿ ಅಮೃತ ರಾಷ್ಟ್ರೀಯ ಅಭಿಯೋಜನೆ. ಇದು ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮ್ಮ ವೈದ್ಯಕೀಯ ಕಾಲೇಜಿಗೆ ವಿಶೇಷವಾಗಿ ನೀಡಿರುವಂತಹ ಒಂದು ಜವಾಬ್ದಾರಿಯಾಗಿದೆ. ಈ ಕಾರ್ಯಾಗಾರದಲ್ಲಿ ನಾವು ಸುಮಾರು 2 ಲಕ್ಷ ಸಸಿಗಳನ್ನು ಉಚಿತವಾಗಿ ಸಮಾಜದಲ್ಲಿ ಪ್ರತಿಯೊಂದು ನಾಗರಿಕರಿಗೆ ಸಿಗುವ ಹಾಗೆ ಮಾಡಬೇಕು. ಹಾಗೆ ಈ ಅಮೃತ ಬಳ್ಳಿಯಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗಲಿಕ್ಕಿದೆ, ಅದನ್ನು ಬೆಳೆಸುವಂಥದ್ದು ಹೇಗೆ, ಅದರದ್ದು ಉಪಯೋಗಗಳು ಏನು, ಅದನ್ನು ಮನೆ ಮದ್ದಾಗಿ ಯಾವ ರೀತಿ ಉಪಯೋಗ ಮಾಡ್ಬೋದು, ಈ ಥರದ್ದೆಲ್ಲ ನಾವೊಂದು ಕಾರ್ಯಾಗಾರವನ್ನು ಸುಮಾರು 10-15 ಜಾಗಗಳಲ್ಲಿ ಮಾಡಿದ್ದೀವಿ. ಅಲ್ಲಿ ಆ ಗ್ರಾಮದ ಅಥವಾ ಆ ಊರಿನ ಎಲ್ಲ ಜನರು ಬಂದು ಇದರ ಉಪಯೋಗನ ಪಡ್ಕೊಂಡಿದ್ದಾರೆ. ಅಲ್ಲಿ ಸಹ ಪ್ರತಿಯೊಬ್ಬರಿಗೂ ಸಹ ಈ ಅಮೃತ ಬಳ್ಳಿ ಸಸಿಯನ್ನು ಉಚಿತವಾಗಿ ನೀಡಿದ್ದೇವೆ. ಶಾಲೆ ಮಕ್ಕಳಿಗೆ ನಾವು ಈ ಕಾರ್ಯಾಗಾರವನ್ನು ಆಯೋಜಿಸಿದಾಗ ಕೆಲವೊಬ್ಬರು ತುಳಸಿ ಗಿಡನ ಅಂತ ಕೇಳಿದ್ರು. ತುಂಬ ದುಃಖ ಆಯಿತು ಸರ್, ಇವತ್ತು ಅವರಿಗೆ ಜ್ವರ ಬಂದರೆ ಏನು ಮಾಡ್ತೀರಾ, ನಾವು ಆಸ್ಪತ್ರೆಗೆ ಹೋಗ್ತೀವಿ,
ಇಂಜೆಕ್ಷನ್ ತಗೊಳ್ತೀವಿ, ಮಾತ್ರೆ ತಗೊಳ್ತೀವಿ ಅಂತಾರೆ ವಿನಃ, ಇಂತಹ ಒಂದು ಅಮೃತದಂತ ಗಿಡ ಅವರ ಹಿತ್ತಲಲ್ಲೇ ಇದ್ರೂ ಕೂಡ ಅದನ್ನ ಗುರುತಿಸೋಕಾಗ್ಲಿ ಅಥವಾ ಉಪಯೋಗಕ್ಕಾಗ್ಲಿ ಗೊತ್ತಾಗಿಲ್ಲ. ಅಲ್ಲ, ಇವನ್ ಅಲೋಪತಿ ಡಾಕ್ಟರ್ ಕೂಡ ನಮಗೆ ನಿಮ್ಗೆ ಏನಾದ್ರು ಜ್ವರ ಬಂದ್ರೆ ನಮಗೆ 3 ಡೇಸ್ ಗೊತ್ತಾಗಲ್ಲ ಅಂತಾನೆ ಅವ್ರು ಹೇಳ್ತಾರೆ. ಆದ್ರೂ ಕೂಡ ನಾವು ಒಂದು ಪ್ಯಾರಾಸಿಟಮಲ್ ತಗೊಂಡ್ಬರ್ತೀವಿ. ಖಂಡಿತ ಒಂದು ಮನೆಯಲ್ಲೇ ಈ ತರ ಕಷಾಯಗಳನ್ನ ಮಾಡಿಕೊಡಿದ್ರೆ ಹೆಚ್ಚು ಲಾಭ ಆಗುತ್ತೆ. ಮತ್ತೆ ಇವಾಗ ನೋಡಿ ಸರ್, ಪ್ಯಾರಾಸಿಟಮಲ್ ತಗೊಂಡ್ರೆ ಅದರದ್ದು ಮುಖ್ಯವಾದ ಅಡ್ಡ ಪರಿಣಾಮ ಲಿವರ್ ಮೇಲೆ ಆಗೋದು. ಬಟ್ ಈ ಗಿಡ ಜ್ವರನೂ ಕಮ್ಮಿ ಮಾಡುತ್ತೆ, ಅದೇ ರೀತಿ ಲಿವರಿನ ಒಂದು ಫಂಕ್ಷನ್ ಕೂಡ ಜಾಸ್ತಿ ಮಾಡುತ್ತೆ. ಎಮರ್ಜೆನ್ಸಿ ಮೆಡಿಸಿನ್ನು, ಆಮೇಲೆ ಅಕ್ಯೂಟ್ ಕಂಡೀಷನ್ಸ್ ಏನು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಖಂಡಿತವಾಗಲೂ ನಮಗೆ ಎಲೋಪತಿ ಸಹಾಯ ಇದ್ದೇ ಇದೆ. ಆದರೆ 80% ಅಷ್ಟು ಸಫರ್ ಆಗ್ತಾ ಇರೋದು ಈ ಗಂಟು ನೋವು, ಡಯಾಬಿಟೀಸು, ಕ್ರಾನಿಕ್ ಡಿಸೀಸಸ್ಸು. ಸೊ ಆ ಒಂದು ರೋಗಗಳಿಗೆ ಇಷ್ಟು ಒಳ್ಳೆ ಔಷಧಿಗಳಿರುವಾಗ, ನೀವು ಕರೆಕ್ಟಾಗಿ ಹೇಳ್ದಂಗೆ ಅಡ್ಡ ಪರಿಣಾಮ ಇಲ್ಲದೇ ಇರುವಂತಹ ಔಷಧಿಗಳಿರುವಾಗ ಖಂಡಿತವಾಗಲೂ ಕೂಡ ಉಪಯೋಗ ಮಾಡಲೇಬೇಕು. ಅದು ಈ ಪ್ಯಾಂಡಮಿಕ್ ನಮಗೆ ತೋರಿಸ್ಕೊಟ್ಟಿದೆ. ಆರೋಗ್ಯನ ಕಾಪಾಡಿಕೊಳ್ಳೋದು ವಿನಃ ಬೇರೆ ಯಾವುದೇ ವಿಧಿ ಇಲ್ಲ. ಈ ಸಾವಯವ ಕೃಷಿ ವಿಧಾನದಲ್ಲಿ ನಾವು ಈ ರೀತಿ ಅಮೃತ ಬಳ್ಳಿ ಸಸ್ಯವನ್ನು ಬೆಳೆಸಿದರೆ ಏನಾಗುತ್ತೆ, ಯಾವುದೇ ರೀತಿಯ ಹಾನಿಕಾರಕ ಅಂಶಗಳು ಈ ಸಸ್ಯಕ್ಕೆ ಸೇರ್ಪಡೆ ಆಗೋದಿಲ್ಲ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಈ ಅಮೃತ ಬಳ್ಳಿ ಸಸ್ಯಕ್ಕೆ ಕೀಟಬಾಧೆ ತುಂಬ ಕಡಿಮೆ ಇದೆ. ಈಗ ಇಲ್ಲಿಗೆ ಬಂದು ತಗೊಬೇಕು ಅಂದರೆ ಏನು ಪ್ರೊಸೀಜರ್? ಶ್ರೀ ಶ್ರೀ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಆಸ್ಪತ್ರೆ, ಅಲ್ಲಿ ನಾವು ಬರುವಂತಹ ಎಲ್ಲ ರೋಗಿಗಳಿಗೆ ಹಾಗೂ ಯಾರೇ ಸಾರ್ವಜನಿಕರು ಆಸಕ್ತರು ಬಂದರೆ ಅವರಿಗೆ ಉಚಿತವಾಗಿ ಗಿಡ ಕೊಡೋ ವ್ಯವಸ್ಥೆಯನ್ನು ಇಟ್ಟಿದ್ದೀವಿ. ಅದರೊಟ್ಟಿಗೆ ಇವಾಗ ಸರ್ ಹೇಳ್ದಂಗೆ ಅದನ್ನು ಹೆಂಗೆ ಬೆಳೆಸಬೇಕು, ಆಮೇಲೆ ಅದರ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಯಾವ್ಯಾವ ಕಾಯಿಲೆಗೆ, ನಾವೆಲ್ಲ ಹೇಳಿದ್ದ ಮಾಹಿತಿಗಳನ್ನು ಒಳಗೊಂಡಿರುವಂತಹ ಒಂದು ಬ್ರೋಷರ್ ಕೂಡ ಇಟ್ಟಿದ್ದೀವಿ. ಸೊ ಯಾರು ಆಸಕ್ತರಿದ್ದಾರೋ ಖಂಡಿತವಾಗಲೂ ಇದರ ಪ್ರಯೋಜನನ ಪಡ್ಕೋಬೇಕು ಅಂತ ನಮ್ಮ ಉದ್ದೇಶ. ಯಾರಿಗೆ ಅಮೃತ ಬಳ್ಳಿಯನ್ನು ಮನೇಲಿ ಬೆಳೆಸಬೇಕು ಅಥವಾ ಪ್ರತಿಯೊಬ್ಬರು ಬೆಳೆಸಲೇಬೇಕು ಅಮೃತ ಬಳ್ಳಿನ, ಅದಕ್ಕೆ ನಿಮಗೆ ಎಲ್ಲಪ್ಪ ಸಿಗುತ್ತೆ ಬಳ್ಳಿ ಅಂದರೆ ಇಲ್ಲಿ ಸಿಗುತ್ತೆ. ಈ ಅಡ್ರೆಸ್ ಫೋನ್ ನಂಬರ್ ನಿಮಗೆ ಕೆಳಗೆ ಕಾಣಿಸ್ತಾ ಇದೆ. ನೀವು ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಬಳ್ಳಿಯನ್ನು ಕೊಡ್ತಾರೆ, ನೀವು ಮನೆಗೆ ತೊಗೊಂಡೋಗಿ ಪಾಟಲ್ಲಾದರೂ ಹಾಕ್ಬೋದು. ಸರಿನಾ ಸರ್? ಪಾಟಲ್ಲಾದರೂ ಹಾಕ್ಬೋದು, ನೆಲದಲ್ಲಾದರೂ ಹಾಕ್ಬೋದು, ಬಕೆಟಲ್ಲಾದರೂ ಹಾಕ್ಬೋದು, ಗ್ರೋ ಬ್ಯಾಗಲ್ಲಾದರೂ ಹಾಕ್ಬೋದು, ಎಲ್ಲಿ ಬೇಕಾದರೂ ಹಾಕ್ಬೋದು, ಬರುತ್ತೆ. ಅದನ್ನು ಉಪಯೋಗಿಸಿ, ಒಟ್ಟು ಸಾರಾಂಶ ಅದನ್ನು ಉಪಯೋಗಿಸ್ಬೇಕು, ಆ ದೇಹಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಬಹಳಷ್ಟು ಸಮಯ ನೀವಿಬ್ಬರು ಕೂಡ ನಮಗೆ ಕೊಟ್ಟಿದ್ದೀರಾ ಸಂವಾದಕ್ಕೆ, ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಭಾರತೀಯ ವೈದ್ಯ ಪದ್ಧತಿ ಸಹಜ ವೈದ್ಯ ಪದ್ಧತಿ, ನಮ್ಮಲ್ಲಿ ಆಹಾರವೇ ಔಷಧ. ಇವಾಗ ನಮಗೆ ಔಷಧವನ್ನು ಆಹಾರ ಥರ ತಗೊಳ್ತಾರಾಗಿದೆ ಅಲೋಪತಿಯ ಪ್ರಭಾವದಿಂದಾಗಿ. ಮತ್ತೆ ನಾವು ಸಹಜ ಚಿಕಿತ್ಸಾ ಕ್ರಮದ ಬಗ್ಗೆ ಹೋಗೋಣ ಅಂತ ಹೇಳ್ತಾ ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.